ಕೋಣನಕುಂಟೆ ಬಳಿಯ ವಾಚರಹಳ್ಳಿಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನ ಖ್ಯಾತಿಯ ಸಮನ್ವಿ ಅಂತ್ಯಕ್ರಿಯೆ ಬನಶಂಕರಿ ಚಿತಾಗಾರದಲ್ಲಿ ಶುಕ್ರವಾರ ನೆರವೇರಿದೆ ಬಣಜಿಯ ಸಂಪ್ರದಾಯದಂತೆ ಶ್ರೀ ಋಷಿಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಮನ್ವಿ ಅಂತ್ಯ ಸಂಸ್ಕಾರ ನೆರವೇರಿದೆ ಆಕೆಯ ತಾಯಿ ಅಮೃತ ನಾಯ್ಡು ತಂದೆ ಸೇರಿ ಕುಟುಂಬಸ್ಥರು ಕಿರುತೆರೆ ಸೆಲೆಬ್ರಿಟಿಗಳ ಆಕ್ರಂದನ ಮುಗಿಲು ಮುಟ್ಟಿತು ಅಪಘಾತದಲ್ಲಿ ಗಾಯಗೊಂಡ ಅಮೃತ ನಾಯ್ಡು ಮಗಳ ಮುಂದೆ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ದೃಶ್ಯ ಕರುಡು ಹಿಂಡುವಂತಿತ್ತು ಅತ್ತ ಸಮನ್ವಿ ತಂದೆ ಮಗಳ ಶವ ಹಿಡಿದು ಸಮನ್ವಿ ಎತ್ತೇಳವ್ವ ಪ್ಲೀಸ್ ಎತ್ತೇಳವ್ವ ತಾ ಮಗಳ ಹಣಿಕೆ ಮುತ್ತಿಟ್ಟು ಕಣ್ಣೀರಿಟ್ಟರು ಇನ್ನೂ ಗಾಯಗೊಂಡಿದ್ದಂತಹ ಅಮೃತ ಅವರು ಮಗಳ ಸಾವಿನಿಂದ ನೊಂದು ಸರಿಯಾಗಿ ಚಿಕಿತ್ಸೆಯನ್ನು ಪಡೆಯದೆ ಮಗಳ ಸಂಪೂರ್ಣ ಅಂತ್ಯ ಮಾಡಿ ಮುಗಿಸಿದ್ದಾರೆ ಈ ವೇಳೆ ಮಗಳನ್ನ ಸುಡುವಾಗ ಕಣ್ಣೀರು ಹಾಕುತ್ತಾ ಮಗಳೇ ನಿನ್ನ ಸಾವಿಗೆ ನಾನೇ ಕಾರಣ ನಾನೊಬ್ಬಳು ಪಾಪಿ ನಾನು ಹೋಗಿ ನಿನ್ನನ್ನು ಬದುಕಿಸಬೇಕಿತ್ತು ನಾನು ಮಾಡಿದ ತಪ್ಪು ನಿನ್ನನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿತ್ತು ಹೋಗದೆ ಮನೆಯಲ್ಲೇ ಬಿಟ್ಟಿದ್ದರೆ ನನ್ನೊಂದಿಗೆ ಇಂದು ಇರುತ್ತಿದ್ದೆ ಅಂತ್ಯ ಸಂಸ್ಕಾರದ ವೇಳೆ ಕೂಗಿ ಕೂಗಿ ಮಗಳಿಗೆ ಹೇಳುತ್ತಿದ್ದದ್ದು ಎಲ್ಲರ ಮನ ಮುಟ್ಟುವಂತೆ ತ್ತು ಒಟ್ಟಿನಲ್ಲಿ ಪುಟ್ಟಕಂದ ಸಮನ್ವಿ ಇನ್ನು ಎಲ್ಲರ ಮನಸ್ಸಿನಲ್ಲಿ ಅಜರಾಮರ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೂರಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು